ಅರ್ಜುನ್ ಸರ್ಜಾ ಮೇಲೆ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿರುವ ಶ್ರುತಿ ಹರಿಹರನ್ ರವರ ವೈಯಕ್ತಿಕ ಬದುಕಿನ ಒಂದೊಂದು ವಿಚಾರವೂ ದಿನದಿಂದ ದಿನಕ್ಕೆ ಹೊರಬರ್ತಾ ಇದೆ. ಕಳೆದ ಒಂದು ವಾರದಿಂದ ಅರ್ಜುನ್ ಸರ್ಜಾ ಮೇಲೆ ಬರೀ ಆರೋಪವನ್ನಷ್ಟೇ ಮಾಡುತ್ತಿದ್ದ ಶ್ರುತಿ ಸದ್ಯ ಕಾನೂನು ಕ್ರಮಕ್ಕೆ ಮುಂದಾಗಿದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 5 ಪುಟಗಳ ದೂರು ದಾಖಲಿಸಿದ್ದಾರೆ. ಆದರೆ ಗಮನಿಸಬೇಕಿರುವ ಅಂಶವೇನು ಗೊತ್ತಾ? ದಾಖಲಾಗಿರುವ ಕಂಪ್ಲೇಂಟ್ ಕಾಪಿಯಲ್ಲಿ ಶ್ರುತಿ ತಮ್ಮ ಪತಿಯ ಹೆಸರನ್ನ ರಾಮ್ ಅಂತ ಬರೆದುಕೊಂಡಿದ್ದಾಳಂತೆ. ಮೊನ್ನೆಯಷ್ಟೇ ಅರ್ಜುನ್ ಸರ್ಜಾರಿಗೆ ರಾಮ್ ಎಂಬಾತ ಕರೆ ಮಾಡಿ 2 ಕೋಟಿಯ ಡೀಲ್ಗೆ ಮುಂದಾಗಿರೋದಾಗಿ ಸುದ್ದಿಯಾಗಿದ್ದರೂ ರಾಮ್ ಯಾರು ಅಂತ ಕೇಳಿರೋ ಪ್ರಶ್ನೆಗೆ ಶ್ರುತಿ ಉತ್ತರ ನೀಡಿರಲಿಲ್ಲ. ಅಲ್ಲದೆ ಕೆಲ ತಿಂಗಳ ಹಿಂದೆ ಶ್ರುತಿಗೆ ಮದುವೆಯಾಗಿದೆ, ಮಲಯಾಳಂ ಮೂಲದ ಕೊರಿಯೋಗ್ರಾಫರ್ ರಾಮ್ ಎಂಬಾತನನ್ನ ಶ್ರುತಿ ಮದುವೆಯಾಗಿದ್ರು ಎಂಬ ಸುದ್ದಿ ಕೇಳಿ ಬಂದಾಗಲೂ ಶ್ರುತಿ ಅದನ್ನ ಬಿಲ್ಕುಲ್ ಒಪ್ಪಿಕೊಂಡಿರಲಿಲ್ಲ. ಆದ್ರೀಗ ಖುದ್ದು ದೂರಿನ ಪ್ರತಿಯಲ್ಲೇ ಶ್ರುತಿ ವೈಫ್ ಆಫ್ ರಾಮ್ ಅಂತ ಬರೆದುಕೊಂಡಿರೋದನ್ನ ನೋಡಿದ್ರೆ ಶ್ರುತಿಗೆ ನಿಜವಾಗ್ಲೂ ಮದುವೆ ಆಗಿದ್ಯಾ? ಹಾಗಿದ್ರೆ ಈವರೆಗೂ ಈ ವಿಷಯವನ್ನ ಶ್ರುತಿ ಮುಚ್ಚಿಟ್ಟಿರೋದು ಯಾಕೆ ಎಂಬ ಅನುಮಾನಗಳು ಎಲ್ಲರನ್ನೂ ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.